यस्य स्मरण मात्रेण जन्म संसार बंधनात् विमुच्यते नमस्तस्मै विष्णवे प्रभ विष्णवे नमः समस्त भूतानामादि भूताय भूभृते अनेक रूप रूपाय विष्णवे प्रभ विष्णवे सहस्रनामद समस्त चिंतकरिगे हृत्पूर्वकवाद वंदनेगळु। हिंदे मनोजवस्तीर्थकरो वसुरेता वसुप्रद अन्नुव रूपगळन्नु नोडिद्देवु। मत्ते वसुप्रदो वासुदेवो वसुर्वसुमना हरि अन्नुव रूपगळु नम्म मुंदिवे। वसुप्रद अन्नुव शब्दवन्न हिंदोम्मे विवरिसि आगिद्रु अदे हेसरिन मत्तोंदु रूप इल्लि एदुरुगोंडिदे। ಈ ಕೊಡುವಿಕೆ ಅನ್ನುವುದು ಬಹಳ ರೀತಿಯಲ್ಲಿದೆ, ಅದರಿಂದಾಗಿ ಆ ರೂಪಕ್ಕೆ ಹಿಂದೆ ಹೇಳಿದ ಅರ್ಥ ಬಿಟ್ಟು ಬೇರೆ ನೂರಾರು ಅರ್ಥಗಳು ಕೂಡ ಅದರ ಜೊತೆಗಿದೆ. ಅದರಿಂದಾಗಿ ಹೆಸರು ರಿಪೀಟ್ ಆಯಿತು ಅನ್ನುವ ಅಂಶದಲ್ಲಿ ಅರ್ಥಗಳು ಕಮ್ಮಿ ಆಯಿತು ಅಂತೇನಿಲ್ಲ, ಅರ್ಥಗಳು ಅದಕ್ಕಿಂತಲೂ ಹೆಚ್ಚಿವೆ. ಅಲ್ಲ, ಅರ್ಥ ಎರಡು ಮಾಡಬೇಕಾಗತ್ತೆ ಅನ್ನುವ ದೃಷ್ಟಿಯಿಂದ ಹೇಳುದ್ದಲ್ಲ, ಎರಡು ಬೇರೆ ರೂಪ ಇದೆ ಅನ್ನುವ ಕಾರಣಕ್ಕೇನೆ ಅಲ್ಲಿ ಎರಡು ನಾಮಗಳನ್ನ ಬಿಡಿಸಿ ಹೇಳಿದ್ದು. ವಸುಗಳು ಅಂದ್ರೆ ದೇವತೆಗಳು, ದೇವತೆಗಳಿಗೆ ಅಭೀಷ್ಟಪ್ರದನಾಗಿ ಒದಗಿದವನು. ವಸು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳನ್ನ ನಮಗೆ ಕೊಟ್ಟು ಉಪಕರಿಸಿದವನು ಋಷಿಕೇಶ ಅಂತ. ವಸು ಅಂದ್ರೆ ಇನ್ನೊಂದು ಪ್ರಧಾನವಾದದ್ದು ಸತ್ವಂ ವಿಶುದ್ಧಂ ವಸುದೈವ ಸಂಹಿತಂ, ಅತ್ಯಂತ ಸುಂದರವಾದ ಸೊತ್ತು, ಉತ್ತಮವಾದ ಸೊತ್ತು ಮನಸ್ಸು. ಮನಸ್ಸನ್ನ ಪ್ರಕೃಷ್ಟತ್ವೇನ ದದಾತಿ, ಉತ್ತಮವಾದ ರೀತಿಯಲ್ಲಿ ಅದರಿಂದ ನಾವು ಚಿಂತಿಸುವುದಕ್ಕೆ, ಧ್ಯಾನಿಸುವುದಕ್ಕೆ, ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ಮಾಡುವ ಮನಸ್ಸನ್ನ ನೀಡುವವನ, ಅದರಿಂದಾಗಿ ಅವನು ವಸುಪ್ರದ ಅಂತ ಕರೀತಾರೆ. ವಸು ಅಂತ ಅವನಿಗೆ ಯಾಕೆ ಹೆಸರು ಅಂದ್ರೆ ಸರ್ವತ್ರ ವಸತಿ ಇತಿ ವಸು, ಎಲ್ಲ ಕಡೆ ವಾಸ ಮಾಡ್ತಾನೆ, ಅದರಿಂದಾಗಿ ಅವನನ್ನು ವಸು ಅಂತಾರೆ. ಎಲ್ಲ ಕಡೆ ಕೇವಲ ಇರುವುದು ಮಾತ್ರ ಅಲ್ಲ, ಉತ್ತಮವಾದದ್ದನ್ನೇ ಸರ್ವಿಸ್ ಅಂದ್ರೆ ಯಾವ ಯಾವ ಪ್ರದೇಶದಲ್ಲಿದ್ದು ಯಾವ ಕಾರ್ಯಕ್ಕಾಗಿ ತನ್ನನ್ನು ತಾನೇ ನಿಯೋಜಿಸಿಕೊಂಡಿದ್ದಾನೋ. ಆಮೇಲೆ ಕೆಲವೊಂದ್ಸರ್ತಿ ನಾವು ಅನ್ಕೊಳ್ಳೋದು ಒಂದೇನಾದ್ರೂ ಒಂದು ಮಾಡೋಣ ಅಂತ, ಆಮೇಲೆ ಅದ್ ನಾವೇ ಹೇಳ್ಕೊಂಡಿದ್ದಲ್ಲ, ಯಾಕೆ ಮಾಡದಿದ್ರು ಯಾರು ಕೇಳೋರಿಲ್ಲ ಅಂತ ಬಿಟ್ಬಿಡ್ತೇವೆ. ಆದ್ರೆ ಭಗವಂತನ ಸ್ವರೂಪ ಅದು ಒಂದು ಸರ್ತಿ ಸಂಕಲ್ಪ ಆಯ್ತು ಅಂದ್ರೆ ಅದು ಕಾರ್ಯ ನಡೆದೇ ತೀರುತ್ತೆ ಅನ್ನೋದು ಅವನ ವಿಶೇಷ ಗುಣ. ಅದರಿಂದ ಅದಕ್ಕೆ ಪ್ರದ ಅಂತ, ಮಾಡಬೇಕು ಅಂತ ಅಂದುಕೊಂಡ ಕೆಲಸವನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡುವವನಾದ್ರಿಂದಾಗಿ ಅವನನ್ನ ವಸುಪ್ರದ ಅಂತ ಕರೆದ್ರು. ವಸು ಅಂದ್ರೆ ಭಗವಂತನ ತಿಳಿವು, ಉತ್ತಮವಾದ ತಿಳಿವು. ತಂ ಪ್ರಾಂತಿ ಅವನ ಕಡೆಗೆ ಹೋಗಿ ಸೇರುತ್ತಾರೆ ಅಂಥವರು ಜ್ಞಾನಿಗಳು. ಜ್ಞಾನಿಗಳನ್ನ ಗುರುಗಳನ್ನ ನಮಗೆ ಕೊಟ್ಟು ರಕ್ಷಿಸ್ತಾನೆ, ಅದರಿಂದಾಗಿ ವಸುಪ್ರಾಹ ಜ್ಞಾನಿನ, ತತ್ವಜ್ಞಾನಿಗಳಾದಂಥವರನ್ನ ನಮಗೆ ಕೊಟ್ಟು ಉದ್ಧರಿಸ್ತಾನೆ. ಅದರಿಂದಾಗಿ ಅಂದ್ರೆ ಕೆಲವೊಂದ್ಸರ್ತಿ ತಾನು ಬರ್ಲಿಕ್ಕಾಗಲ್ಲ, ತನ್ನ ಅವತಾರದ ಅವಕಾಶ ಇಲ್ಲ, ಅವತರಿಸುವ ಕಾಲ ಇದಲ್ಲ ಅನ್ನುವ ಈ ಕಾರಣಕ್ಕಾಗಿ ತನ್ನ ಅತ್ಯಂತ ನಿಷ್ಠೆಯ ಮಂದಿಯನ್ನ ಕಳುಹಿಸಿ ಧೈರ್ಯವನ್ನ ತುಂಬುತ್ತಾನೆ, ಅರಿವನ್ನ ಕೊಡ್ತಾನೆ, ಸಮಸ್ಯೆಗಳನ್ನು ಪರಿಹರಿಸ್ತಾನೆ, ದಾರಿಯನ್ನ ತೋರಿಸ್ತಾನೆ. ಆದ್ರಿಂದಾಗಿ ಅವನನ್ನ ವಸುಪ್ರದ ಅಂತ ಕರೀತಾರೆ. ಜ್ಞಾನಿಗಳನ್ನು ಒಂದೊಂದು ಕಾಲಕ್ಕೆ ನಿರಂತರ, ಇಲ್ಲಾಂದ್ರೆ ಇಲ್ಲೊಂದು ವಿಚಿತ್ರ, ಈ ನೆಲದ ಸಂಸ್ಕೃತಿಯನ್ನು ಗಮನಿಸಿದ್ರೆ ಎಲ್ಲಾ ಪ್ರದೇಶದಲ್ಲೂ ಒಬ್ಬ ಅಲ್ಲ ಒಬ್ಬ ತತ್ವಜ್ಞಾನಿ ಒಂದಲ್ಲ ಒಂದು ಕಾಲದಲ್ಲಿ ನಿರಂತರ ಉದಿಸ್ತಾ ಇರ್ತಾನೆ. ಮತ್ತೆ ಬೇರೆ ಬೇರೆ ರೀತಿಯಾದ ವಿಶೇಷ
ಬೆಳವಣಿಗೆಗಳನ್ನ ಸಮಾಜಕ್ಕೆ ಕೊಡ್ತಾ ಇರ್ತಾನೆ. ಅದರಿಂದಾಗಿ ಅಂತಹ ಒಂದು ವಿಶಿಷ್ಟ ದಾಸ ಪರಂಪರೆ ಇರಬಹುದು, ಅಥವಾ ಮತಾಚಾರ್ಯರ ಪರಂಪರೆ ಇರಬಹುದು, ಅಥವಾ ಎಷ್ಟೋ ಮುಖಗಳಲ್ಲಿ ನಾವು ನೋಡುತ್ತೇವೆ ಆಯಾ ಪ್ರದೇಶಗಳಲ್ಲಿ ಆಯಾ ತರದ ಪ್ರಜೆಗಳ ಅಗತ್ಯವನ್ನು ಪೂರೈಸುವ, ನೆಮ್ಮದಿಯನ್ನ ನೀಡುವ, ತತ್ಕಾಲದಲ್ಲಿರುವ ಸಮಸ್ಯೆಗಳನ್ನ ಪರಿಹರಿಸುವ ಅನೇಕ ಚಿಂತನೆಗಳು ಬರ್ತಾನೆ ಇರ್ತವೆ. ಆ ಮೂಲಕ ಸಮಾಜದ ಏರಿಳಿತವನ್ನ ಒಂದು ಹಂತಕ್ಕೆ ಅದು ಯಾವಾಗ ತೀರ ಕೈಮೀರಿಯೇ ಹೋಗುತ್ತೆ ಅನ್ನುವ ಸ್ಥಿತಿ ಇದ್ದಾಗ ಮತ್ತೆ ವಿಶಿಷ್ಟವಾದ ಒಂದು ಘಟನೆಯನ್ನ ಘಟಿಸುವಂತೆ ಮಾಡಿ ಎಲ್ಲದಕ್ಕೂ ಒಂದು ಉತ್ತರವನ್ನ ಪೂರ್ಣ ವಿರಾಮವನ್ನು ಇಡ್ತಾನೆ ಅಂತ ಅನ್ನೋದು ಬೇರೆ. ಹಾಗಾಗಿ ಭಗವಂತನ ಅಪರೂಪದ ಚಿಂತನೆಯನ್ನ ಈ ವಸುಪ್ರದ ಅನ್ನುವ ಶಬ್ದ ಕೊಡುತ್ತೆ. ವಾಸುದೇವ ಇದಂತೂ ಬಹಳ ಪ್ರಸಿದ್ಧವಾದ ನಾಮ. ಇದು ಹಿಂದೊಮ್ಮೆ ಬಂದಿದೆ. ಮತ್ತೆ ಮುಂದೆಯೂ ಕೂಡ ಈ ನಾಮ ಮತ್ತೊಮ್ಮೆ ಬರ್ಲಿಕ್ಕೂ ಇದೆ. ಅವನನ್ನು ವಾಸು ಮತ್ತು ದೇವ ಅನ್ನೋ ಎರಡು ಶಬ್ದದಿಂದಲೂ ಗುರುತಿಸಬಹುದು. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವನ ಮೋಸ್ತುತೆ ಅಂತ ಅವನ ವಾಸುದೇವ ಶಬ್ದಕ್ಕೆ ಅರ್ಥವನ್ನು ಉಪನಿಷತ್ತುಗಳೇ ಮಹಾಭಾರತವೇ ಹೇಳಿದ್ದಿದೆ. ಹಾಗಾಗಿ ನಾಲ್ಕು ವಿಶಿಷ್ಟವಾದ ಚತುರೂಪಗಳು ಅಥವಾ ಪಂಚರೂಪಗಳಲ್ಲಿ ವಾಸುದೇವ ಅನ್ನೋದು ಒಂದು ರೂಪ. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ ಅಂತ ಅವಕಾಶಪ್ರದನಾಗಿ ಎಲ್ಲಡೆ ವಾಸವಾಗಿ ಎಲ್ಲರನ್ನು ವಾಸಗೊಳಿಸುವುದಕ್ಕೆ ಬೇಕಾಗುವ ಶಕ್ತಿಯನ್ನ ಇಟ್ಟುಕೊಂಡಿದ್ದಾನೆ ಅದರಿಂದಾಗಿ. ಮತ್ತು ಕೇವಲ ವಾಸಗೊಳಿಸುವುದು ಮಾತ್ರ ಅಲ್ಲ, ಅವರನ್ನ ಅವರು ಇದ್ದಾರೆ ಅಂತ ಅವರಿಗೊಂದು ಎಚ್ಚರಿಕೆಯನ್ನು ಕೊಡುವವನು. ದೇವ ಅಂದ್ರೆ ತಿಳುವಳಿಕೆಯನ್ನಿತ್ತು ರಕ್ಷಿಸುವವನು, ಬೆಳಕನ್ನಿತ್ತು ಪೊರೆಯುವವನು, ಲೀಲೆಯಿಂದ ಪೊರೆಯುವವನು, ಎಲ್ಲವನ್ನು ಉಳಿದ ಎಲ್ಲ ಸಮಸ್ಯೆಗಳನ್ನು ಗೆದ್ದು ಪೊರೆಯುವವನು. ಅವನ ಹತ್ರ ಕೈಯಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಎಂದೂ ಕೂಡ ಅದನ್ನ ಹಾಳುಗೆಡಬದವನು. ಅದರಿಂದ ಅವನನ್ನು ದೇವ ಅಂತ ಕರೀತಾರೆ. ಅದರಿಂದಾಗಿ ಇಂತಹ ವಾಸುದೇವನಾದಂತಹ ಭಗವಂತನನ್ನ ಅಸುದೇವನಿಗೆ, ಅಸುದೇವ ಅಂದ್ರೆ ಪ್ರಾಣದ ಒಡೆಯ ಅಂದ್ರೆ ಪ್ರಾಣನಿಗೆ, ಪ್ರಾಣಂ ವರ್ತಯತಿ ವರ್ತಯತಿ ಅಸುದೇವಂ ಇತಿ ವಾಸುದೇವ, ವಾಂತಿ ಅವನನ್ನ ಹೋಗಿ ಸೇರ್ತಾನೆ ಬೇರೆ ಬೇರೆ ರೂಪಗಳಿಂದ. ಆದ್ರಿಂದ ಅವನನ್ನು ವಾಸುದೇವ, ಅಸುದೇವನನ್ನ ಅರಿವಿನಿಂದ ತುಂಬಿಸಿದ್ದಾನೆ, ಆದ್ರಿಂದ ಅವನನ್ನು ವಾಸುದೇವ ಅಂತ ಕರೆ. ಹೀಗೆ ತುಂಬಾ ಉತ್ತಮವಾದ ರೀತಿಯಲ್ಲಿ ಜಗತ್ತಿಗೆ ಬೇಕಾದ ಸುಖವನ್ನ, ಯಾಕೆಂದ್ರೆ ಮೋಕ್ಷವನ್ನ ಕೊಡುವ ರೂಪ ಅಂತ ಹೇಳುವಂಥದ್ದು. ಆದ್ರಿಂದಾಗಿ ಅಂತಹ ವಿಶಿಷ್ಟವಾದ ದಾತೃತ್ವ ಶಕ್ತಿ ಇದ್ದು ಇಚ್ಛಾಗತಿಗಳಿಂದ ತುಂಬಿದಂಥವನಾದ್ರಿಂದಾಗಿ ಅವನನ್ನು ವಾಸುದೇವ ಅಂತ ಕರೀತಾರೆ. ವಸುಹು ಇದು ಹಿಂದೆ ಬಂದ ರೂಪವೇ. ಎಲ್ಲೆಡೆ ವಾಸ ಮಾಡುತ್ತಾನೆ, ಅದರಿಂದಾಗಿ ವಸು. ಎಲ್ಲದಕ್ಕೂ ಇವನೇ ಆಶ್ರಯ ನೀಡಿದ್ದಾನೆ, ಅದರಿಂದಾಗಿ ವಸು. ಸಂಪತ್ತುಗಳಲ್ಲಿ ತುಂಬಿಕೊಂಡವನು ವಸು. ವಸುರುದ್ರಾದಿತ್ಯರು ಅಂತನ್ನುವ ವಸುಗಳಲ್ಲಿ ನೆಲೆಸಿದವನು ದ್ರೋಣಾದಿ. ದ್ರೋಣ ಅಂದ್ರೆ ಮಹಾಭಾರತದ ದ್ರೋಣ ಅಲ್ಲ, ವಸುಗಳಲ್ಲಿ ಒಬ್ಬ ದ್ರೋಣ ಇದ್ದಾನೆ. ಅಂತಹ ದ್ರೋಣಾದಿಗಳಲ್ಲಿ ಅಷ್ಟ ವಸುಗಳು ಅಂತ ಕರೆಯುವಂಥದ್ದು ಅವರಲ್ಲಿ ತುಂಬಿಕೊಂಡಿದ್ದಾನೆ. ಇನ್ನು ಅಷ್ಟ ವಿಧವಾದ ಸಂಪತ್ತು ಅವುಗಳಲ್ಲಿ ಇದ್ದು ಅವುಗಳನ್ನು ಕೊಟ್ಟು ಅವುಗಳ ಬೆಲೆಯನ್ನ ಜಗತ್ತಿಗೆ ಅರಿವು ಮಾಡುವಂತೆ, ಅರಿವು ಮೂಡುವಂತೆ ಮಾಡುತ್ತಾನೆ. ವಸು ಪ್ರಧಾನನಾದಂತಹ ಅಗ್ನಿಯಲ್ಲಿ ವಿಶೇಷವಾಗಿ ಕಾಣಿಸಿಕೊಳ್ಳುತ್ತಾನೆ ವೈಶ್ವಾನರಾದಿ ರೂಪಗಳಿಂದ. ಇನ್ನು ಎಲ್ಲದರಲ್ಲಿ ವಾಸ ಮಾಡುವುದು, ಅವರಲ್ಲಿ ವಾಸಕ್ಕೆ ಅವಕಾಶವಾಗುವಂತೆ ಮಾಡುವುದು ಒಂದಾದ್ರೆ, ವಸಧಾತುವಿಗೆ ಇನ್ನೊಂದು ಶಬ್ದ ಆಚ್ಛಾದನೆ, ಅಂದ್ರೆ ಅದನ್ನು ಮುಚ್ಚಿಡುವುದು ಅಂತ. ವಾಸೇ ತೀತಿ ವಸು, ಎಲ್ಲವನ್ನು ಮುಚ್ಚಿಡ್ತಾನೆ, ಎಲ್ಲವನ್ನು ಮುಚ್ಚಿಟ್ಟಿದ್ದಾನೆ, ಎಲ್ಲದರಿಂದಲೂ ಮುಚ್ಚಲ್ಪಟ್ಟಿದ್ದಾನೆ, ಅವನು ಎಲ್ಲದರೊಳಗೂ ಇದ್ದಾನೆ. ಆದ್ರೆ ಎಲ್ಲೂ ಕೂಡ ಸ್ಪಷ್ಟವಾಗಿ ತನ್ನನ್ನು ತಾನು ಹೊರಗೆ ಕಾಣಿಸಿಕೊಡುವುದಿಲ್ಲ, ಅದರಿಂದಾಗ ಅವನನ್ನು ವಸು ಅಂತ ಕರೆದು. ವಸು ಮನಃ, ಅವನ ಮನಸ್ಸು ಸಂಪತ್ತು. ವಸು ಅಂದ್ರೆ ಸಂಪತ್ತು ಅಂತ ಇಟ್ಕೊಂಡ್ರೆ ಉತ್ತಮ ಸಂಪತ್ತಿನಷ್ಟು ಬೆಲೆ ಬಾಳುವ ಮನಸ್ಸಿನಿಂದ, ಅಂದ್ರೆ
ವಿಶಾಲವಾದ ಮನಸ್ಥಿತಿ ಉಳ್ಳವನು, ತೆರೆದ ಮನಸ್ಸುಳ್ಳವನು, ಎಲ್ಲವನ್ನು ನಮ್ಮ ಕಡೆಯಿಂದ ಕೇಳಿ ತಿಳಿದು ಅದಕ್ಕೆ ಬೇಕಾದ ಪರಿಹಾರವನ್ನು ಕೊಡುವವನು. ಅವನ ಸೂಚನೆಗಳಲ್ಲಿ ಎಷ್ಟೆಷ್ಟೋ ಮಾತುಗಳು ಅದು ಬೆಲೆ ಬಾಳುವಂಥದ್ದೇ ಇರುತ್ತೆ. ಮನಃ ಅಂದ್ರೆ ಅರಿವು, ಸಂಪತ್ತಿನ ಅರಿವನ್ನು ತುಂಬಿದವನು. ಯಾವುದು ಸಂಪತ್ತು ಅಂತ ಗೊತ್ತಾದ್ರೆ ಮಾತ್ರ, ನಾವು ದುಡ್ಡೇ ಸಂಪತ್ತು ಅಂತ ಅನ್ಕೊಂಡು ಕೂತಿದ್ರೆ ಖರ್ಚಾಗುವ ಸಂಪತ್ತಿನ ಬೆನ್ನ ಹಿಂದೆ ಬಿದ್ದು ಖರ್ಚಾದ್ಮೇಲೆ ಮತ್ತೆ ಒದ್ದಾಡುವ ಪರಿಸ್ಥಿತಿ ಬರುತ್ತೆ. ಆದ್ರೆ ಸಂಪತ್ತು ಅಂದ್ರೆ ಯಾವುದು ಅಂದ್ರೆ ಆಪತ್ತಿಗೆ ಸರಿಯಾಗಿ ಒದಗುವಂಥದ್ದು ಮತ್ತು ಎಷ್ಟು ಕಾಲಕ್ಕೂ ಕೂಡ ಅದು ನಷ್ಟವಾಗದೆ ಇರುವಂಥದ್ದು, ಅದನ್ನ ಸಂಪತ್ತು ಅಂತ ಕರೀತಾರೆ. ಹೀಗೆ ಭಗವಂತನನ್ನು ವಸುಮನಾಹ, ನಿರಂತರ ಮನನಶೀಲ ಮತ್ತು ಸಂಪತ್ತಿನ ಸದ್ವಿನಿಯೋಗವನ್ನು ಮಾಡುವ ವ್ಯವಸ್ಥಾಪಕ, ಅದರಿಂದಾಗಿ ಅವನನ್ನು ವಸುಗಳನ್ನ ಎಲ್ಲಿ ಬೇಕು, ಹೇಗೆ ಬೇಕು, ಎಷ್ಟು ಬೇಕು ಅಂತ ತಿಳಿದು ನಡೆಸೋಣ, ಅದರಿಂದಾಗಿ ಅವನನ್ನು ವಸುಮನಾಹ ಅಂತಂದ್ರು. ಸಾತ್ವಿಕವಾದ ಮನಸ್ಸಿಗೆ ವಸು ಅಂತ ಶಬ್ದವನ್ನ ಕರೀತಾರೆ ಅಂತ ಹೇಳಿದ್ದೆ. ಅಂತಹ ಸಾತ್ವಿಕವಾದ ಸಂಪತ್ತಾಗಿರುವ ಮನಸ್ಸುಳ್ಳವನು, ಸಾತ್ವಿಕತೆಯನ್ನ ವಿಷಯೀಕರಿಸುವ, ಸಾತ್ವಿಕತೆಯನ್ನೇ ಒಪ್ಪಿಕೊಳ್ಳುವಂತಹ ಮನಸ್ಸಿನಿಂದ ಕೂಡಿ ಜಗತ್ತಿಗೆ ಆನಂದವನ್ನು ಒದಗಿಸುವನ, ಅದರಿಂದಾಗಿ ಅವನನ್ನು ವಸುಮನಃ ಅಂತಂದು. ಈ ವಸು ಅನ್ನುವ ಶಬ್ದಕ್ಕೆ ನಾವು 700 ನಾಮಗಳನ್ನ ಮುಟ್ಟಿದೆವು. ವಸುಮನಃ ಅನ್ನುವ ಶಬ್ದದಿಂದ ಮುಂದೆ 701 ಆ ರೂಪ ಮುಂದುವರಿತಾ ಹೋಗುತ್ತೆ. ವಸುಗಳೆನಿಸಿದ ಉಪರಿಚರ ವಸು, ಅವಳ ಮಗಳೊಬ್ಳಿದ್ಲು ಅಚ್ಚೋದ ಅಂತ, ಅವಳೇ ಮುಂದೆ ಸತ್ಯವತಿಯಾಗಿ ಹುಟ್ಟುವಂಥದ್ದು. ಹಾಗಾಗಿ ವಸು ಅನಿಸಿದಂತಹ ಸತ್ಯವತಿಯಲ್ಲಿ ಹುಟ್ಟಿದವನಾದ್ರಿಂದಾಗಿ ಅವನನ್ನು ವಸುಮನಃ, ವಸುವಿನ ಮನೆತನದ ಮನಸ್ಸನ್ನ ಗೆದ್ದವ, ವ್ಯಾಸರಾಗಿ ಲೋಕಕ್ಕೆ ಅರಿವನ್ನ ಕೊಟ್ಟವ. ಹವಿಹಿ ಹವಿರ್ದ್ರವ್ಯಗಳಲ್ಲಿ, ಯಜ್ಞಕ್ಕೆ ನೀಡುವಂತಹ ಪದಾರ್ಥಗಳಲ್ಲಿ ತುಂಬಿಕೊಂಡವನು, ಎಲ್ಲದರಿಂದಲೂ ಕರೆಯಲ್ಪಡುವವನಾದ್ರಿಂದ ಅವನನ್ನು ಹವಿ ಅಂದ್ರು. ಆಹ್ವಯತೆ, ಎಲ್ಲರಿಂದಲೂ ಆಹ್ವಾನಿಸಲ್ಪಡುವವನು. ಬೈಯೋರು ಅವನನ್ನೇ ಕರೆದು ಬೈತಾರೆ, ಹೊಗಳೂರು ಅವನನ್ನೇ ಕರೆದು ಬೈತಾರೆ. ಅಂದ್ರೆ ಕೆಲವರಿಗೆ ಬೈಲಿಕ್ಕೋಸ್ಕರ ದೇವರು ಬೇಕು, ಕೆಲವರಿಗೆ ಹೊಗಳಿಕ್ಕೋಸ್ಕರ ಬೇಕು, ಇನ್ನು ಕೆಲವರಿಗೆ ವ್ಯಾಪಾರಕ್ಕೋಸ್ಕರ ಬೇಕು. ದೇವರ ಹತ್ರ ಏನು ಪ್ರೀತಿ ಅಲ್ಲ, ತನ್ನ ಅಧಿಕಾರವನ್ನ ಉಳಿಸ್ಲಿಕ್ಕೆ, ತನ್ನಲ್ಲಿರುವ ಸಂಪತ್ತನ್ನ ಬೆಳೆಸ್ಲಿಕ್ಕೆ ದೇವರು ಬೇಕಾಗ್ತಾರೆ. ಹಾಗಾಗಿ ಅವರೆಲ್ಲರಿಂದಲೂ ಕರೆಯಲ್ಪಡ್ತಾನೆ, ಅದರಿಂದ ಅವನನ್ನ ಹವಿ ಅಂತ ಕರೆದ್ರು. ಇನ್ನು ಹ, ಯಾವುದೇ ರೀತಿಯಾದ ದೋಷಗಳಿಲ್ಲದವನು ಮತ್ತು ವಿ, ವಿಶೇಷವಾದ ಆನಂದದಿಂದ ತುಂಬಿದವನು, ಅದರಿಂದ ಅವನನ್ನ ಹವಿಹಿ ಅಂತ ಕರೆದ್ರು. ಮುಂದೆ ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ನಿವಾಸ ಸುಯಾಮುನ ಅನ್ನುವ ಸಾಲಿನ ರೂಪಗಳ ಅನುಸಂಧಾನವನ್ನು ಮಾಡಲಿಕ್ಕೆ ನಾವು ಮತ್ತೆ ಸೇರೋಣ. ನಾಳೆ ಹೆಚ್ಚು ಕಮ್ಮಿ ಇಲ್ಲದೆ ಹೋದ್ರೆ ನಾನು ಮಧ್ಯದಲ್ಲಿ ಒಂದ್ಸರ್ತಿ ತಿಳಿಸ್ತೇನೆ, ಇಲ್ಲ ಅಂದ್ರೆ ಅದರ ನಾಳಿದ್ದು ಮತ್ತೆ ಯಥಾ ಪ್ರಕಾರ ಚಿಂತನೆ ಇರುತ್ತೆ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.